वेलकम टू माय चैनल मधु 2015 इधर नोडी स्कूल यूनिफॉर्म इधर दिल्ली पब्लिक स्कूल दो यूनिफॉर्म कलर नेक स्टिच मारने देखे हेल्ड दरे ऑलरेडी नानु तोर से दिनी इधर बंदो 42 साइज़ दा कलर नेक ब्लाउज नानु आवागले ला स्टिच मारने रुवन तो 38 और 36 इर बाई को इधर बंद 42 साइज़ 1 मीटर लाइनिंग तो बने दिनी ಆಮೇಲೆ ಬ್ಲೌಸ್ ಪೀಸ್ ಬಂದು ತುಂಬ ಚಿಕ್ಕದಿದೆ ಫ್ರೆಂಡ್ಸ್, ಬರೀ 70 ಸೆಂಟಿಮೀಟರ್ ಇದೆ ಇದು ಸೀರೆ. ಆಮೇಲೆ ಬ್ಲೌಸ್ ಪೀಸು, ಈಗ 1 ಮೀಟರ್ ಲೈನಿಂಗ್ ಏನು ತೊಗೊಂಡಿದ್ನಲ್ವಾ, ಮೊದಲಿಗೆ ಬ್ಲೌಸ್ದ ಅಗಲವನ್ನು ತೊಗೊಂಡ್ಬಿಡೋಣ. ಬ್ಲೌಸ್ದ ಅಗಲ 42 ಅಲ್ವಾ, ಇಲ್ಲಿ ತೋರಿಸ್ತೀನಿ ನೋಡಿ, 10.5 ಬರುತ್ತೆ. ನಾಲ್ಕನೇ ಒಂದು ಭಾಗ 10 ಇಂಚ್ ಬರುತ್ತೆ, ನಾನು 1/2 ಇಂಚ್ ಆ್ಯಡ್ ಮಾಡ್ಕೊತೀನಿ. ರೆಡಿ 10 ಇಂಚ್ ಇದೆ, 1/2 ಇಂಚ್ ಆ್ಯಡ್ ಮಾಡಿಕೊಂಡಾಗ 10.5 ಆಗುತ್ತೆ. ಅಲ್ಲಿಗೆ 10.5 10.5 21 21 ಎರಡಲಿ 42 42 ಸೈಜ್ದ ಬ್ಲೌಸು ಪ್ಲಸ್ 1.5 ಇಂಚ್ ಮಾರ್ಜಿನ್, ಟೋಟಲಾಗಿ 12 ಇಂಚು ಬ್ಲೌಸ್ ತಾಗಲವನ್ನು ನಾನು ತೊಗೊಂತೀನಿ. ಅಗಲ 10.5 ಪ್ಲಸ್ 1.5 ಇಂಚು ಮಾರ್ಜಿನ್. ನೆಕ್ಸ್ಟು ಇದನ್ನು ನೀಟಾಗಿ ಓಪನ್ ಮಾಡಿಕೊಂಡು ಈ ರೀತಿ ಫೋಲ್ಡ್ ಮಾಡಬೇಕಾಗುತ್ತೆ. ಸ್ಲೀವ್ ಆಮೇಲೆ ಕಟ್ ಮಾಡೋಣ, ಸ್ಲೀವ್ಗೆ ಮಿಕ್ಕಿದ ಬಟ್ಟೆಯನ್ನು ಎತ್ತಿಟ್ಟಿದ್ದೀನಿ. 1 ಮೀಟರಲ್ಲಿ ಜಸ್ಟ್ ನಾನು ಬ್ಲೌಸ್ದ ಅಗಲವನ್ನು ಮಾತ್ರ ತೊಗೊಂಡಿದ್ದೀನಿ. ಈಗ ಬ್ಲೌಸ್ದ ಉದ್ದವನ್ನು ತೊಗೊಂಡ್ಬಿಡೋಣ. 1 ಇಂಚ್ ಮಾರ್ಜಿನ್ಗೆ ಫೋಲ್ಡ್ ಮಾಡಿದ್ದೀನಿ. ಇದು ಮಾಡೋದ್ರಿಂದ ಒಂದು ಸ್ಟಿಚ್ ಅವಾಯ್ಡ್ ಆಗುತ್ತೆ ಫ್ರೆಂಡ್ಸ್, ಇಲ್ಲಾಂದರೆ ತಿರ್ಗಾ ಅದಕ್ಕೆ ಪೀಸ್ ಕಟ್ಕೊಂಡು ಹೆಮ್ಮಿಂಗ್ ಪಟ್ಟಿ ಅಟ್ಯಾಚ್ ಮಾಡಿ ಡಬಲ್ ಕೆಲಸ ಆಗುತ್ತೆ, ಒಂದು 5 ನಿಮಿಷ ಟೈಮ್ ವೇಸ್ಟ್ ಆಗುತ್ತೆ ಅಲ್ಲೇ. ಹಾಗಾಗಿ ಅದು ಅವಾಯ್ಡ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ 1 ಇಂಚ್ ಮಾರ್ಜಿನ್ನ ನಾನು ಫೋಲ್ಡ್ ಮಾಡ್ತೀನಿ. ಈಗ ಬ್ಲೌಸ್ದ ಉದ್ದವನ್ನು ನೋಡ್ಕೊಂಬಿಡೋಣ. ಮೆಜರ್ಮೆಂಟ್ ಬ್ಲೌಸಲ್ಲಿ 15 ಇಂಚ್ ಬರುತ್ತೆ, ರೆಡಿ 15 ಬರುತ್ತೆ, ನಾನು 1/2 ಇಂಚ್ ಆ್ಯಡ್ ಮಾಡ್ಕೊತೀನಿ. 15.5 ಬ್ಲೌಸ್ದ ಉದ್ದವನ್ನು ತೊಗೊತೀನಿ. ನೋಡ್ತಾ ಇರ್ಬೋದಿಲ್ಲಿ 15.5 ಬ್ಲೌಸ್ದ ಉದ್ದವನ್ನು ತೊಗೊಂಡಿದ್ದೀನಿ. ಇದು ಸ್ವಲ್ಪ ಕ್ರಾಸ್ ಆಗಿದೆ, ಕಟ್ ಮಾಡ್ಕೊತೀನಿ. ಅಂದರೆ ಲೈನಿಂಗೇ ಕ್ರಾಸ್ ಆಗಿ ಬಂದಿದೆ, ಒಂದು ಸ್ವಲ್ಪ ಕಟ್ ಮಾಡಿ ತೆಗಿದ್ದೀನಿ. ಇಲ್ಲಿ ನೋಡ್ಕೊತಿರ್ಬೋದು ನೀವು, 15.5 ಬ್ಲೌಸ್ ಉದ್ದ ಇದೆ, ಇಷ್ಟು ಕ್ರಾಸ್ ಇದೆ ಒಂದು ಒಂದು ಲೇಯರ್. ನೆಕ್ಸ್ಟು ನೆಕ್ ವಿಡ್ತ್ ಬಂದು ಮೆಜರ್ಮೆಂಟ್ ಮಾಡ್ಕೊಳ್ಳೋಣ. ಅಳತೆ ಬ್ಲೌಸಲ್ಲಿ 7 ಇಂಚ್ ಇದೆ, ನೆಕ್ ಡೌನ್ 7 ಇಂಚ್ ಇದೆ. ನೆಕ್ ವಿಡ್ತ್ ಬಂದು ಇದು ಕಾಲರ್ ನೆಕ್ ಅಲ್ವಾ, ಹಾಗಾಗಿ 3 ಇಂಚ್ ತೊಗೋಬೇಕಾಗತ್ತೆ. ಕೆಳಗಡೆ 3.5, ಮೇಲೆ 3 ಇಂಚ್ ನೆಕ್ ವಿಡ್ತ್. ನೆಕ್ಸ್ಟು ಶೋಲ್ಡರ್ ಬಂದು ಇವ್ರದ ಒಂದು ಸೈಜ್ಗೆ 7.5 ಬರುತ್ತೆ, ಶೋಲ್ಡರ್ ಡೌನ್ 6, ಕೆಳಗಡೆ ಶೋಲ್ಡರ್ ಡೌನ್ 6 ಬರುತ್ತೆ. ಆಮೇಲೆ 7.5ಗೊಂದು ಮಾರ್ಕ್ ಹಾಕ್ಕೋಬೇಕು, ಆಮೇಲೆ 6 ಇಂಚಿಗೊಂದು ಮಾರ್ಕ್ ಹಾಕ್ಕೋಬೇಕು. 2 L-shape ಬರುತ್ತೆ ಹಾರ್ಮೋಲಲ್ಲಿ ನೋಡಿ, ಕಾಲರ್ ನೆಕ್ ಆಗಿರೋದ್ರಿಂದ ಬೋಟ್ ನೆಕ್ಗೂ ಸಹ ಇದೇ ರೀತಿ ಬರುತ್ತೆ. ಇಲ್ಲಿ 1.5 ಇಂಚ್ ಈ ಮೂಲೆಯಿಂದ, ಇಲ್ಲಿಂದ 2 ಇಂಚು. ನೆಕ್ಸ್ಟು ಬಾಡಿ ಫಿಟ್ಟಿಂಗ್ ಲೈನು ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಮಾರ್ಕ್ ಬಿಟ್ಟು ನಾವು ಕಟ್ ಮಾಡಬೇಕು. ಇನ್ನು ಕೆಳಗಡೆಯಿಂದ 3, ಆಮೇಲೆ ನಾವು ಬ್ಯಾಕ್ ಪಾರ್ಟ್ ಏನು ಫೋಲ್ಡ್ ಮಾಡಿದ್ದೀವಲ್ವ, ಅಲ್ಲಿಂದ ಮೆಜರ್ಮೆಂಟ್ ತೊಗೊತಾ ಇದ್ದೀನಿ ನಾನು. ಲಾಸ್ಟಲ್ಲಿ 2 ಇಂಚು, ಮಧ್ಯದಲ್ಲಿ 1/2 ಇಂಚ್ ತೊಗೊಂಡೆ. ಈಗ 3 ಕನೆಕ್ಟ್ ಮಾಡಿಬಿಡೋಣ. ನೆಕ್ಸ್ಟು 3 ಇಂಚ್ ಸ್ಟಾರ್ಟಿಂಗ್ ಡಾಟ್, 2.5 ಡಾಟ್ ವಿಡ್ತ್, ಮಧ್ಯದಲ್ಲಿ 1 ಕಾಲು. ಈಗ ಕ್ರಾಸ್ ಬೆಲ್ಟ್ ಪಟ್ಟಿ ಕಟ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಡಾಟ್ಸ್ ಹಿಡಿಯೋದಕ್ಕೆ ಮಾರ್ಕನ್ನು ಕಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ನೆಕ್, ಫ್ರಂಟ್ ನೆಕ್ ಕಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಬ್ಯಾಕ್ ನೆಕ್ ನಾನು ಮಾರ್ಕ್ ಮಾಡಿಲ್ಲ, ಆಮೇಲೆ ಮಾರ್ಕ್ ಮಾಡಿಬಿಟ್ಟು ತೋರಿಸ್ತೀನಿ. ಈಗ ಶೋಲ್ಡರ್ ಡೌನ್ ಹಾರ್ಮೋಲ್ ಹತ್ರ ಕಟ್ ಮಾಡ್ತಾ ಇದ್ದೀನಿ. 2 ಇಂಚಿಗೆ ನಾವು ಮಾರ್ಕ್ ಮಾಡಿದ್ವಲ್ವ ಅಲ್ಲಿ, ನೆಕ್ಸ್ಟ್ 1.5 ಇಂಚ್ ಮಾರ್ಕ್ ಮಾಡಿದ್ವಲ್ಲ ಅಲ್ಲಿ. ಇದಾದ ನಂತರ ಬಾಡಿ ಫಿಟ್ಟಿಂಗ್ ಮಾರ್ಕ್, ಹಾರ್ಮೋಲಲ್ಲಿ ಬರುವಂಥ ಡಾಟ್ಸ ಮಾರ್ಕ್. ಫ್ರಂಟ್ ಪಾರ್ಟ್ ರೆಡಿ ಆಯಿತು. ಈಗ ಬ್ಯಾಕ್ ಪಾರ್ಟ್ಗೆ ಮೊದಲಿಗೆ ಬಾಡಿ ಫಿಟ್ಟಿಂಗ್ ಲೈನ್ ಹಾಕ್ಬಿಡೋಣ. ಇದಾದ ನಂತರ ಹಾರ್ಮೋಲಲ್ಲಿ ನಾವೇನು ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಕಟ್ಟಿಂಗ್ ಆಗಿದೆ. ಬ್ಯಾಕ್ ನೆಕ್ ನೋಡಿ, ನೆಕ್ದ ಬಿಡ್ತು 3 ಇಂಚ್ ತೊಗೊಂಡಿದ್ದೀನಿ.
ಇಲ್ಲಿ ಕೆಳಗಡೆ ಬರೀ ಹಾಫ್ ಇಂಚ್ ತಗೋಬೇಕು, ಎರಡೂವರೆ ಇಂಚು ಸ್ಟ್ರೈಟಾಗಿ ಹೋಗಬೇಕು, ಹಾಫ್ ಇಂಚು ಈ ರೀತಿ ಮಾರ್ಕು ಮಾಡಬೇಕಾಗತ್ತೆ. ಅಂದರೆ ಕಲರ್ ನಿಕ್ ಆಗಿರೋದ್ರಿಂದ ಇನ್ನು ಕೆಳಗಡೆಯಿಂದ ನೋಡಿ ನಾಲ್ಕೂವರೆ ಇದೆ, ನಾನು 5 ಇಂಚು ತೊಗೊತೀನಿ ಸ್ಟಿಚಿಂಗು ಎಲ್ಲ ಸೇರಿ. ನೆಕ್ಸ್ಟು ನೆಕ್ದ ವಿಡ್ತ್ ಕೆಳಗಡೆ 3.5, ಮೇಲೆ 3 ತೊಗೊಂಡಿದ್ವಲ್ವ, ಹಾಗಾಗಿ ಅವರು ಈ ಸೇಪ್ ಸ್ಟಿಚ್ ಮಾಡೋದಕ್ಕೆ ಹೇಳಿದ್ದಾರೆ. ಸ್ಟಿಚಿಂಗ್ ಮಾಡೋದು ಕೂಡ ತೋರಿಸ್ತೀನಿ, ಬಿಗ್ನರ್ಸ್ ಇರ್ತಿರಲ್ಲ ಅವ್ರಿಗೆ ಐಡಿಯಾ ಬರುತ್ತೆ. ಆಮೇಲೆ ಅಲ್ಲಿ ಹೋಗಿ ನಾವು ಕನೆಕ್ಟ್ ಮಾಡಬಾರ್ದು, ಹಾಫ್ ಇಂಚ್ ಗ್ಯಾಪ್ ಇರಬೇಕು, ಗ್ಯಾಪ್ ಇದೆ ಕ್ಯಾಮರಾದಲ್ಲಿ ಅಟ್ಯಾಚ್ ಆಗಿರೋ ಥರ ಕಾಣಿಸುತ್ತೆ ನಿಮಗೆ, ಅಲ್ಲಿ ಹಾಫ್ ಇಂಚ್ ಗ್ಯಾಪ್ ಇದೆ. ಸ್ಟಿಚಿಂಗ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಸ್ಟಿಚಿಂಗ್ ವಿಡಿಯೋ ಕೂಡ ಸಪ್ರೇಟಾಗಿ ನಾನು ಅಪ್ಲೋಡ್ ಮಾಡ್ತೀನಿ, ತುಂಬ ಲೆಂತಿ ಆಗಿಬಿಡ್ತು ಅದಕ್ಕೋಸ್ಕರ ಸಪ್ರೇಟಾಗಿ ಮಾಡಿರುವಂಥದ್ದು. ನೋಡಿ ಈ ಡಿಸೈನ್ ಬರುತ್ತೆ. ನೀವು ಕೂಡ ಮನೇಲಿ ಕುಳಿತು ಟೈಲರಿಂಗ್ ಕಲಿಬೇಕಂದರೆ 9964090 9464 9 ಈ ನಂಬರ್ಗೆ ಕಾಲ್ ಮಾಡಿದರೆ ಮನೇಲಿ ಕುಳಿತು ಟೈಲರಿಂಗನ್ನು ಕಲಿಬೋದು. ಹಾಗೆ ಅಲ್ಪ ಸ್ವಲ್ಪ ನಿಮಗೆ ಬರುತ್ತೆ, ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋರು ಇದ್ದರೂ ಕೂಡ ಆರಾಮಾಗಿ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ಪೇ ಮಾಡಬೇಕಾಗತ್ತೆ, ರೆಗ್ಯುಲರ್ ಬ್ಲೌಸ್ಗೆ 500 ರುಪೀಸ್, ಎಲ್ಲ ಥರದ ಬ್ಲೌಸ್ ಡ್ರೆಸ್ಗಳಿಗೆ 1000 ರುಪೀಸ್ ಪೇ ಮಾಡಬೇಕಾಗತ್ತೆ. ಇವಾಗ ಸ್ಲೀವ್ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ ಆ್ಯಸ್ ಯೂಶುವಲ್ ನಾವು ಹೇಗೆ ಕಟ್ ಮಾಡ್ತೀವಿ ಅದೇ ರೀತಿ ಫೋಲ್ಡ್ ಮಾಡಿಕೊಂಡು, ಇದು ಬಂದು 3/4 ಸ್ಲೀವ್ ಇದೆ, ಇವರು 10 ಇಂಚ್ ಸ್ಲೀವ್ ಇಡೋದಕ್ಕೆ ಹೇಳಿದ್ದಾರೆ, 10 ಇಂಚ್ ಮಾತ್ರ ನಾನು ಮಾರ್ಕ್ ಮಾಡ್ಕೊತೀನಿ. ಕೈ ಸುತ್ತಳತೆ ತೊಗೊಂಡ್ಬಿಡೋಣ ಅಲ್ಲಿಂದ. ಇವ್ರದ್ದು ಬಂದು 6.5 ಬರುತ್ತೆ ಕೈ ಸುತ್ತಳತೆ, 10.5 ಇಂಚು ತೊಗೊತೀನಿ ಇಲ್ಲಿ ಮಾರ್ಕ್ ಮಾಡ್ಕೊತೀನಿ, ಯಾಕಂದರೆ ಇಲ್ಲಿ ಮುಂದೆ ಸ್ಟಿಚ್ ಮಾಡೋದಕ್ಕೆ ಬೇಕಲ್ವ, ಹಾಗಾಗಿ. ಆಮೇಲೆ 4 ಇಂಚು ಅಂದರೆ ಹಾರ್ಮೋಲ್ ಡೌನಿಂಗ್ ಡೌನಿಂಗು 4 ಇಂಚು ತೊಗೋಬೇಕು, 10.5 ಇಂಚದ ಸ್ಲೀವ್ ಟೋಟಲ್ ಹೇಳ್ತಾ ಇದ್ದೀನಿ. ಕೈ ಸುತ್ತಳತೆ 6.5 ಇದೆ, 1.5 ಇಂಚು ಆ್ಯಡ್ ಮಾಡಿಕೊಂಡ್ರೆ 8 ಇಂಚು ಆಗುತ್ತೆ ಹಾರ್ಮೋಲ್ ಸುತ್ತಳತೆ ಫಾರ್ಮುಲಾ ಪ್ರಕಾರ. ನೆಕ್ಸ್ಟು ಸೇಪ್ ಮಾಡ್ಕೊಂಬಿಡೋಣ, ಸ್ಲೀವ್ದ ಸೇಪ್. ಆಮೇಲೆ ಸ್ಲೀವ್ದ ಸೇಪ್ ತೆಗಿಬೇಕಾದ್ರೆ ಈ ಕಡೆ 1 ಇಂಚ್ ಗ್ಯಾಪ್ ಇರಬೇಕು, ಆ ಕಡೆ 1 ಇಂಚ್ ಗ್ಯಾಪ್ ಇರಬೇಕು, ಆವಾಗ ನಾವು ಕನೆಕ್ಟ್ ಮಾಡಬೇಕಾಗುತ್ತೆ, ಆವಾಗ ನಾವು ಸ್ಟಾರ್ಟಿಂಗ್ ಮಾಡಬೇಕಾಗುತ್ತೆ ಈ ರೀತಿ. ಮಧ್ಯದಲ್ಲಿ 1/4 ಇಂಚು ಗ್ಯಾಪ್ ಇರಬೇಕು. ಕ್ಯಾಮ್ರಾ ಸ್ವಲ್ಪ ದೂರ ಇರೋದ್ರಿಂದ ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ ನಿಮಗೆ, ಬಟ್ 1/4 ಇಂಚು ಸೇಪ್ ಇರಬೇಕಾಗತ್ತೆ. ಆಮೇಲೆ ಹಾರ್ಮೋಲ್ ಹತ್ರ ಬಟ್ಟೆ ಇಲ್ಲ, ಆ ಬಟ್ಟೆನ ಕೊಟ್ಕೋಬೇಕು ಯಾವ ರೀತಿ ಅಂತ ಕೂಡ ತೋರಿಸ್ತೀನಿ. 1/4 ಇಂಚ್ ಸೇಪ್ ತೆಗ್ದಿದ್ದೀನಿ. ನೆಕ್ಸ್ಟು ಫ್ರಂಟ್ ಸೈಡ್ ಅಂತ ಐಡೆಂಟಿಫೈ ಆಗೋದಕ್ಕೆ ಒಂದು ಮಾರ್ಕನ್ನು ಮಾಡಿದ್ದೀನಿ. ನೆಕ್ಸ್ಟು ಬ್ಯಾಕ್ ಸೈಡ್ ಅಂದರೆ ಅದರ ಕೆಳಗಡೆ ಸೈಡ್ ಇನ್ನೊಂದು ಸ್ಲೀವ್ಗೂ ಕೂಡ ಮಾರ್ಕ್ ಬರಬೇಕು ಅನ್ನೋ ಒಂದು ಕಾರಣಕ್ಕೆ ಅಲ್ಲಿ ಕೂಡ ಲೈನ್ ಹಾಕಿದ್ದೀನಿ. ಇವಾಗ ಹಾರ್ಮೋಲಲ್ಲಿ ಬಟ್ಟೆ ನಮಗೆ ಅಲ್ಲಿ ಇಲ್ಲ, ಕಾಣಿಸ್ತಾ ಇರ್ಬೋದು ನಿಮಗೆ. ಈಗ ಪೀಸ್ ಆ್ಯಡ್ ಮಾಡಬೇಕು, ಆ್ಯಡೆಡ್ ಪೀಸನ್ನು ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ಈ ರೀತಿ ನಾವು ಸ್ಟಿಚ್ ಹಾಕ್ತೀವಲ್ವ, ಎರಡೂ ಸ್ಲೀವ್ಗೆ ಅಟ್ಯಾಚ್ ಮಾಡ್ತೀವಲ್ವ, ಅದನ್ನು ಇನ್ಸೈಡ್ ಸೆಟ್ ಮಾಡಿ ನಂತರ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ 1.5 ಇಂಚ್ ಮಾರ್ಜಿನ್. ಈಗ ಅದನ್ನು ಎಕ್ಸ್ಟ್ರಾ ತೆಗೆದುಬಿಡೋಣ. ಸ್ಟಿಚಿಂಗ್ ಮಾಡ್ಕೋಬೇಕಾದ್ರೆ ಎಕ್ಸ್ಟ್ರಾ ಎಷ್ಟು ತೆಗಿಬೇಕು ಅಷ್ಟು ತಗೊಂಡ್ರೆ ಆಯಿತು, ಸ್ಟಿಚ್ ಮಾಡಿದರೆ ಕರೆಕ್ಟಾಗೇ ಬರುತ್ತೆ. ಈ ಥರ ಕಟ್ ಮಾಡಬೇಕಾಗತ್ತೆ. ಸ್ಲೀವ್ ಕಟ್ಟಿಂಗ್ ಕೂಡ ಆಯಿತು, ಇನ್ನೂ ಕ್ರಾಸ್ ಪ್ರಿಂಟ್ ಪಟ್ಟಿ ಕಟ್ ಮಾಡಬೇಕು, ಆಮೇಲೆ ಎಮ್ಮಿಂಗ್ ಮಾಡೋದಕ್ಕೆ, ಯಾಕಂದರೆ ಪೀಸ್ ತುಂಬ ಕಡಿಮೆ ಇದೆ. ನೋಡಿ ಕ್ರಾಸ್ ಬೆಲ್ಟ್ ಪಟ್ಟಿ ಅಗಲ 10.5, ಅವ್ರದ್ದು ಬ್ಲೌಸ್ ಅಗಲ ಎಷ್ಟಿರುತ್ತೋ ಅಷ್ಟು ತೊಗೋಬೇಕಾಗತ್ತೆ. ಚೆಸ್ಟ್ ಮೆಜರ್ಮೆಂಟು ಈ ಸೈಡ್ 3, ಉಪ್ಪಟ್ಟಿ ಸೈಡ್ 3.5, ಈ ಕಡೆ ಸೈಡ್ಗೆ 3 ಇಂಚು ತೊಗೋಬೇಕಾಗತ್ತೆ. ಇದು ಸೈಡ್ಗೆ ಹೋಗುತ್ತೆ 3 ಇಂಚದು, 3.5 ಇಂಚದು ಉಪ್ಪಟ್ಟಿ ಸೈಡ್ ಬರುತ್ತೆ. ಈಗ ನಮಗೆ 4 ಪೀಸ್ ಬೇಕು, 4 ಪೀಸ್ ಲೈನಿಂಗ್ದಲ್ಲಿ ತೊಗೊಂಬಿಟ್ಟೆಣ್ಣ. ಓನ್ಲಿ 2 ಪೀಸ್ ನಾನು ಕಟ್ ಮಾಡಿದ್ದೀನಿ, ಇನ್ನು 2 ಪೀಸ್ ಇಲ್ಲಿ ಹಾರ್ಮೋಲಲ್ಲಿ ಕಟ್ ಮಾಡಿರ್ತೀವಲ್ವ, ಅಲ್ಲಿ ಬಂದಿರುವಂಥ ಲೈನಿಂಗಲ್ಲಿ ಕಟ್ ಮಾಡ್ತಾ ಇರುವಂಥದ್ದು. 2 ಪೀಸ್ ಚಿಕ್ಕದಾದರೂ ತೊಂದರೆ ಇಲ್ಲ, ಯಾಕಂದರೆ ಇನ್ಸೈಡ್ ಹೋಗುತ್ತೆ. ಇದು ಕರೆಕ್ಟಾಗಿರುವಂಥದ್ದು ಮಾತ್ರ ಲೈನಿಂಗ್ ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಆಗಿರಬೇಕಾಗತ್ತೆ. ಇದು ನೋಡಿ, ಇದು ಎಮ್ಮಿಂಗ್ ಪೀಸ್, ಎಮ್ಮಿಂಗ್ ಕೊಡೋದಕ್ಕೆ 1.5 ಇಂಚ್ ಅಗಲದ ಪೀಸನ್ನು ಕ್ರಾಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಬ್ಯಾಕ್ ನೆಕ್ಕಿಗೂ ಫ್ರಂಟ್ ನೆಕ್ಕಿಗೂ ಬೇಕಾಗತ್ತೆ. ಇನ್ನು ಕಾಲರ್ ಕೂಡ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ಇದರಲ್ಲಿ ಕಟ್ ಮಾಡ್ಕೊತೀನಿ ಕಾಲರನ್ನು. ಇಷ್ಟು ಸಾಕಾಗುತ್ತೆ.
ನೆಕ್ಸ್ಟು ಇದು ಕೂಡ ಎಮಿಂಗ್ ಪೆಟ್ಟಿಗೆ ಕಡಿಮೆ ಆಗುತ್ತೆ, ಹಾಗಾಗಿ ಇನ್ನೊಂದು ಟೂ ಪೀಸ್ ಇಲ್ಲಿ ತೊಗೊತಾ ಇದ್ದೀನಿ. ಟೋಟಲಾಗಿ ಒಂದು ಸಿಕ್ಸ್ ಪೀಸ್ ಆಗುತ್ತೆ, ಸಾಕಾಗುತ್ತೆ ಇಷ್ಟು. ಅದು ಕಾಲರ್ಗೆ, ಇನ್ನು ಉಪ್ಪಟ್ಟಿ ಕಾಚಪಟ್ಟಿಗೆ ಉಳಿದಿರುವಂಥ ಬಟ್ಟೆಯಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಕೆಲವೊಂದ್ಸಲಿ ಹೀಗಾಗುತ್ತೆ ನೋಡಿ, 1 ಮೀಟರ್ ಲೈನಿಂಗ್ ತೊಗೊಂಡ್ರೆ ಸಾಕಾಗ್ತಾ ಇಲ್ಲ, ಒಬ್ಬೊಬ್ಬರಿಗೆ 1.5 ಮೀಟರ್ ಲೈನಿಂಗ್ ಫ್ಯಾಬ್ರಿಕ್ ಕೂಡ ಮಿಕ್ಕುತ್ತೆ. ಇದು ಮಿಕ್ಕಿಲ್ಲ, ಅಲ್ಲಿಗೆ ಕವರ್ ಆಯಿತು. ಬನ್ನಿ ಫ್ರೆಂಡ್ಸ್, ಇವಾಗ ಮೇನ್ ಫ್ಯಾಬ್ರಿಕಲ್ಲಿ ಯಾವ ರೀತಿ ಕಟ್ಟಿಂಗ್ ಮಾಡೋದಂತ ನೋಡೋಣ. ನಾನೀಗ ಅಲ್ಲಿ ಪೀಸ್ ಕಟ್ ಮಾಡಿದ್ನಲ್ವ, ಅದು ಕಾಲರ್ಗೆ ಬರುತ್ತೆ ಅಂತ ಕಟ್ ಮಾಡಿರುವಂಥದ್ದು. ಸ್ಟಿಚಿಂಗ್ ವೀಡಿಯೋ ಮಿಸ್ ಮಾಡದೆ ನೋಡಿ ನೀವು, ನಿಮಗೊಂದು ಐಡಿಯಾ ಬರುತ್ತೆ, ಸುಮಾರು ಟಿಪ್ಸ್ಗಳು ಯೂಸ್ಫುಲ್ ಆಗ್ಬೋದು. ನೋಡಿ ಸ್ಲೀವ್ ಎಷ್ಟು ಕಡಿಮೆ ಇದೆ, ಎಷ್ಟು ಆ್ಯಡೆಡ್ ಪೀಸನ್ನು ನಾವು ಜಾಯಿಂಟ್ ಮಾಡಬೇಕು, ಇದು ಕೂಡ ನಿಮಗೆಲ್ಲ ಐಡಿಯಾ ಸಿಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ. ಆಲ್ರೆಡಿ ಸಪ್ರೇಟಾಗಿ ವೀಡಿಯೋ ಮಾಡಿದ್ದೀನಿ, ಯಾಕಂದರೆ ಸುಮಾರು ವೀಡಿಯೋ ಇರೋದರಿಂದ ಸಿಕ್ಕಿರಲ್ಲ. ಈ ರೀತಿ ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡ್ಕೊಂಡ ತಕ್ಷಣನೇ ಕಟ್ ಮಾಡೋಕ್ಕೆ ಹೋಗ್ಬಾರ್ದು, ಯಾಕಂದರೆ ಡೈರೆಕ್ಷನ್ ಚೇಂಜ್ ಮಾಡಬೇಕಾಗಿ ಬರುತ್ತೆ. ಈಗ ಫ್ರಂಟ್ ಪಾರ್ಟ್ ಸೆಟ್ ಮಾಡೋಣ. ಸ್ಲೀವ್ ಮಾತ್ರ ಕಟ್ ಮಾಡ್ಕೊಂಡ್ರೆ ಆಯಿತು, ತೊಂದರೆ ಇಲ್ಲ. ಬಟ್ ಇದು ಮಾತ್ರ ಎರಡು ಕವರ್ ಆಗುತ್ತಾ ಕವರ್ ಆಗಲ್ವಾ ನೀಟಾಗಿ ನೋಡಿಕೊಂಡು ಸೆಟ್ ಮಾಡಬೇಕು. ನೋಡಿ ಫ್ರಂಟ್ ಪಾರ್ಟ್ ಸೆಟ್ ಆಗ್ತಾಯಿಲ್ಲ, ಬಟ್ ಕರೆಕ್ಟಾಗಿ ಬರ್ತಾ ಇದೆ ಮೇಲೆ ಕೆಳಗೆ. ಅಷ್ಟೇ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಬೇಕು. ಬಿಗ್ನರ್ಸ್ ಆದರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಐಡಿಯಾನೇ ಬರಲ್ಲ ಅವರಿಗೆ. ಕರೆಕ್ಟಾಗಿದೆ, ಎಕ್ಸ್ಟ್ರಾ ಬಟ್ಟೆ ಉಳಿಯೋದಿಲ್ಲ. ಅಲ್ಲಿ ಕ್ರಾಸ್ ಬೆಲ್ಟ್ ಪಟ್ಟಿಗೆ ಬಂದಿದೆ, ಪೈಪಿಂಗಿಗೆ ಬಟ್ಟೆ ಮಿಕ್ಕಲ್ಲ, ಹಾಗಾಗಿ ನಾನು ಎಮಿಂಗ್ ಪೀಸನ್ನು ಲೈನಿಂಗಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲೋ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಾಳಿನ ವೀಡಿಯೋ ಸ್ಟಿಚಿಂಗ್ ವೀಡಿಯೋ ಆಗಿರುತ್ತೆ, ಮಿಸ್ ಮಾಡದೆ ನೋಡಿ.